ಯಾರಿರ್ಬೋದು ಅವಳು? ವಿನಯಿಂದ ಯಾಕೆ ಬಿದ್ದಿದ್ದಾಳೆ? ಈ ಸಿತಾರಾದೇವಿನೇ ಆಟ ಆಡ್ತಾ ಇದ್ದಾಳ ಅಥವಾ ಅವನ ಪ್ರಾಮಾಣಿಕತೆ ಪರೀಕ್ಷೆ ಮಾಡೋ ಗಿಮಿಕ್ ಇದು? ನಾನು, ವಿನಯ್, ರುದ್ರ, ಸಿತಾರಾ ಇಷ್ಟು ಜನಕ್ಕೆ ಬಿಟ್ಟು ಮೂರನೇ ವ್ಯಕ್ತಿಗೆ ವಿಷಯ ಹೋಗಿದೆ ಅಂದರೆ ಅದು ಸಿತಾರ ಆಡ್ತಿರೋ ಗಿಮಿಕ್ಕೇ ಸರಿ. ವಿನಯ್ಗೆ ಹುಷಾರಾಗಿರೋ ಕೇಳಬೇಕು. ಅವನು ಯಾವುದೇ ಕಾರಣಕ್ಕೂ ಆ ಹುಡುಗಿನ ಮೀಟ್ ಆಗಬಾರ್ದು. ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಾವು ಅವನಿಗೋಸ್ಕರ ಮಾಡ್ತಿರೋ ಈ ಹೋರಾಟ ಪೂರ್ತಿಯಾಗಿ ಹಾಳಾಗುತ್ತೆ. ಅವನಿಗೆ ಮತ್ತೆ ನಮ್ಮಿಂದ ದೂರ ಹೋಗ್ತಾಳೆ. ಹಾಗಾಗೋದಕ್ಕೆ ಬಿಡಬಾರ್ದು, ಆಗಬಾರ್ದು. ಏನ್ ಮಾವ, ಟೆನ್ಷನಾ? ಸ್ಮೋಕ್ ಮಾಡ್ತಿದ್ದೀರಾ? ಹಾಗೇನಿಲ್ಲ. ಮುಖ ನೋಡಿದ್ರೆ ಹಾಗನ್ನಿಸ್ತಿಲ್ಲ, ತಲೆ ಮೇಲೆ ಯಾವ್ದೋ ಬೆಟ್ಟ ಬಿದ್ದಂಗಿದೆ. ಯಾಕೆ, ಮಾಮ್ ಜೊತೆ ಮತ್ತೆ ಏನಾದ್ರೂ ಗುದ್ದಾಟ ಶುರು ಆಯ್ತಾ? ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಕಾಲ ದೂರ ಹೋಯ್ತು. ನಾನು ಅವಳ ಜೊತೆ ಗುದ್ದಾಡೋದನ್ನು ಹೊಸ್ದ. ಸರಿ, ಎಲ್ಲಿಗೆ ಸವಾರಿ? ಇನ್ನೆಲ್ಲಿಗೆ? ಆಸ್ ಯೂಶುವಲ್ ಆಫೀಸ್. ಮತ್ತೆ ಹೇಗಿದ್ಯಾ? ಮೊನ್ನೆ ಎಲ್ಲ ಬೇಜಾರಾಗಿದ್ದೆ, ಎಲ್ಲ ಸರೋಯ್ತಾ? ಹಾಂ, ಐ ಆಮ್ ಫೈನ್ ನೌ, ಆಲ್ ಇಸ್ ಗೋಯಿಂಗ್ ಗ್ರೇಟ್. ನಾನು ಈ ಬೇಜಾರು ಕೋಪ ಎಲ್ಲ ಜಾಸ್ತಿ ಟೈಮ್ ಕ್ಯಾರಿ ಮಾಡಲ್ಲ, ಅಲ್ಲಿ ಅಲ್ಲಿಗೆ ಬಿಟ್ಟು ಮುಂದೆ ಹೋಗ್ತಾ ಇರ್ತೀನಿ. ಎನಿವೇ, ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್. ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕಮ್ಮ. ಎಲ್ಲಿವರೆಗೂ ನೀನು ಈ ಮನೆಗೆ ಒಳ್ಳೇದು ಬಯಸ್ತೀಯೋ ಅಲ್ಲಿವರೆಗೂ ನಾನು ನಿನಗೆ ಹಿತೈಷಿಯಾಗಿರ್ತೀನಿ. ಅದನ್ನು ಬಿಟ್ಟು ನೀನೇನಾದರೂ ಈ ಮನೆಗೆ ಕೇಳಿ ಬಯಸಿದ್ರೆ ನಾನು ನಿನ್ನ ಪಾಲಿಗೆ ಶತ್ರು ಆಗ್ತೀನಿ. ಕಮ್ ಆನ್ ಮಾವ, ಲಿವ್ ಇಟ್. ನನ್ನ ಪಾಡಿಗೆ ನಾನಿದ್ದೀನಿ. ನಂಗೆ ಈ ಶತ್ರುಗಳು ಬೇಡ, ಫ್ರೆಂಡ್ಸು ಬೇಡ. ಆದರೂ ನೀವತ್ತು ಹೇಳಿದ ಮಾತು ನಾನು ಮರ್ತಿಲ್ಲ, ತಲೆಯಲ್ಲಿ ಹಾಗೇ ಇದೆ. ಸರಿ, ಬರ್ತೀನಿ ಮಾವ, ಲೇಟ್ ಆಗ್ತೀನಿ. ಬಾಯ್. ನಿಜವಾಗ್ಲೂ ಇವಳು ದೀಪಿಕಾನೇನ? ಎಷ್ಟೊಂದು ಚೇಂಜ್ ಆಗ್ಬಿಟ್ಟಿದ್ದಾಳೆ. ಅವಳು ಆಡಿದ ಮಾತೆಲ್ಲ ಮನ್ಸಾರೆ ಬಂದಿದ್ದೆ. ಆದರೆ ನಾನು ಅವಳು ಬುದ್ಧಿ ಹೇಳಿದ್ದಕ್ಕೂ ಸಾರ್ಥಕ ಆಯ್ತು. ವಾಟ್ ಡಾಕ್ಟರ್ ಸ್ನೇಹ? ಟ್ರೀಟ್ಮೆಂಟ್ ಕೊಡಿಸಿ. ಸಾರಿ, ವಿ ಕಾನ್ ಡೂ ದ್ಯಾಟ್. ಆ್ಯಕ್ಚುಲಿ ಡಾಕ್ಟರ್ ಸ್ನೇಹಂಗೆ ಅಮ್ಮನ ಬಗ್ಗೆ ಎಲ್ಲ ಗೊತ್ತು. ಅಮ್ಮನೂ ಅಷ್ಟೇ, ಹಾಗೆಲ್ಲ ಈಸಿಯಾಗಿ ಬೇರೆ ಡಾಕ್ಟರ್ಸ್ ಜೊತೆ ಓಪನ್ ಅಪ್ ಆಗಲ್ಲ. ಈಗ ಹೊಸ ಡಾಕ್ಟರ್ ಅಂದರೆ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ. ಸರ್, ಡೋಂಟ್ ವರಿ, ಇಲ್ಲಿರೋ ಎಲ್ಲ ಸೈಕಿಯಾಟ್ರಿಸ್ಟ್ಗೂ ಡಾಕ್ಟರ್ ಸ್ನೇಹ ಥರನೇ ಎಕ್ಸ್ಪೀರಿಯೆನ್ಸ್ ಇದೆ. ಎಷ್ಟೋ ಕೇಸ್ಗಳನ್ನ ಹ್ಯಾಂಡ್ಲ್ ಮಾಡಿದ್ದಾರೆ. ನಿಮ್ಮ ತಾಯಿಗೆ ಏನೇ ಪ್ರಾಬ್ಲಮ್ ಇದ್ದರೂ ಅವ್ರು ಸಾಲ್ವ್ ಮಾಡ್ತಾರೆ. ನೀವು ಇಲ್ಲಿಗೆ ಕರ್ಕೊಂಡು ಬನ್ನಿ, ಟ್ರೀಟ್ಮೆಂಟ್ ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡಬೇಡಿ. ಪ್ಲೀಸ್, ನಮ್ಮ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ನಮಗೆ ಡಾಕ್ಟರ್ ಸ್ನೇಹನೇ ಆಗಬೇಕು. ಈಗ ಅವ್ರು ಎಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ರು ನಾವು ಅಲ್ಲೇ ಹೋಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಅವ್ರ ನಂಬರ್ ಇದ್ರೆ ಸ್ವಲ್ಪ ಕೊಡಿ. ನೋ ಸರ್, ನಾವು ಹಾಗೆಲ್ಲ ಪರ್ಸ್ನಲ್ ನಂಬರ್ನ ಶೇರ್ ಮಾಡೋ ಹಾಗಿಲ್ಲ. ಓ, ವಾಟ್ ಕ್ಯಾನ್ ವಿ ಡೂ ಅಬೌಟ್ ಇಟ್? ನಿಮ್ಮ ಹಾಸ್ಪಿಟಲ್ ಹೈಯರ್ ಅಥಾರಿಟೀಸ್ ಯಾರಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ. ಡಾಕ್ಟರ್ ಸ್ನೇಹ ಬಗ್ಗೆ ಅವ್ರ ಹತ್ರನೇ ವಿಚಾರಿಸ್ತೀನಿ. ಪ್ಲೀಸ್ ಕನೆಕ್ಟ್ ಮೀ ಟು ದ. ಓಕೆ ಸರ್, ಐ ವಿಲ್ ಚೆಕ್ ಇಟ್ ಅಂಡ್ ಐ ವಿಲ್ ಕಾಲ್ ಯು ಲೇಟರ್. ಪ್ಲೀಸ್ ವೇಟ್ ಫಾರ್ ಎ ಮಿನಿಟ್. ಐ ಹೋಪ್ ಈ ಸಲ ಎಲ್ಲ ಒಳ್ಳೆಯದಾಗುತ್ತೆ. ಡಾಕ್ಟರ್ ಸ್ನೇಹ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿದ್ರೆ ಅವನ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಟೈಮ್ ಎಷ್ಟು ಗೊತ್ತಾ? ಇದು ನಮ್ಮದೇ ಆಫೀಸ್ ಆಗಿರ್ಬೋದು, ಬಟ್ ರೂಲ್ಸ್ ಆರ್ ರೂಲ್ಸ್. ಬಿಸ್ನೆಸ್ನಲ್ಲಿ ಮುಂದೆ ಬರಬೇಕು ಅಂದರೆ ಶಿಸ್ತು ತುಂಬ ಇಂಪಾರ್ಟೆಂಟ್. ನಿನ್ನ ಥರ ಬೇಕಾಬಿಟ್ಟಿ ಆಗಿದ್ರೆ ನಾವು ಮುಳುಗೋಗ್ತೀವಿ. ಓ ಗಾಡ್, ಶುರುವಾಯ್ತು ಇವಳು ಭಾಷಣ. ಇನ್ ಕಿವಿಲಿ ರಕ್ತ ಬರೋ ತನಕ ನಾನ್ ಸ್ಟಾಪ್ ಕರೀತಾಳೆ. ಮಾಮ್, ನಿಂಗೆ ಗೊತ್ತಲ್ಲ ಬ್ಯಾಂಗ್ಳೂರ್ ಟ್ರಾಫಿಕ್ ಹೇಗಿದೆ ಅಂತ. ಒಂದ್ಸಲ ಸಿಕ್ಕಾಕೊಂಡ್ರೆ ಹೊರಗಡೆ ಬರೋಕ್ಕೆ ಒಂದು ಇಡೀ ಜನ್ಮನೇ ಬೇಕು. ನಾನೇನೋ ಬೇಗ ಹೊರಟೆ, ಟ್ರಾಫಿಕ್ಕಿಂದ ಲೇಟ್ ಆಯಿತು. ಟ್ರಾಫಿಕ್ಕಾ? ಸುಳ್ಳು ಹೇಳ್ಬೇಡ.
ಅದಾಗಲ್ಲ. ಆದ್ರೆ ತಪ್ಪು ಮಾಡಿದಾಗ ಪ್ರಶ್ನೆ ಮಾಡಿದ್ರೆ ಬೇಗ ಸಿಟ್ಟು ಬರುತ್ತೆ. ನೀನ್ ಯಾಕೋ ತುಂಬಾ ಡಿವಿಯೇಟ್ ಆಗ್ತಾ ಇದೀಯ ದೀಪು, ನಿನ್ ವರ್ಕಲ್ಲೂ ಪ್ರೋಗ್ರೆಸ್ ಕಾಣಿಸ್ತಿಲ್ಲ, ಎಷ್ಟೊಂದು ಕೆಲಸ ಪೆಂಡಿಂಗ್ ಇಟ್ಟಿದ್ಯಾ. ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ವುಮನ್ ಆಗ್ಬೇಕು ಅಂತಂದ್ರೆ ನಿನ್ ರೊಟೀನ್ನ ಸರಿಯಾಗಿ ಪ್ಲಾನ್ ಮಾಡ್ಕೊ, ಟೈಮ್ ಟೇಬಲ್ ಹಾಕೊಂಡು ಸರಿಯಾಗಿ ಕೆಲಸ ಮಾಡು. ಅರ್ಥ ಆಯ್ತಾ? ಓಕೆ ಮಾ, ಅದ್ ಬಿಡು. ನಿನ್ ಹೊಸ ರುದ್ರ ಹೇಗಿದ್ದಾನೆ, ಹೇಗ್ ಕೆಲಸ ಮಾಡ್ತಿದ್ದಾನೆ ಅವನ್ ಬಗ್ಗೆ ಹೇಳು. ಅವನೇನೋ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ, ಆದ್ರೆ ಅವನಿ ಆ ವಿನಯ್ನ ನಂಬ್ತಿಲ್ಲ. ತುಂಬಾ ಸಮಸ್ಯೆ ಆಗಿದೆ. ಅವಳು ಎಷ್ಟು ಮಟ್ಟಕ್ಕೆ ರುದ್ರಂಗ್ ಅಡಿಕ್ಟ್ ಆಗಿದ್ದಾಳೆ ಅಂದ್ರೆ ಹೊಸಬ್ರು ಯಾರನ್ನು ಹತ್ರ ಬರೋದಕ್ಕೆ ಬಿಡ್ತಾ ಇಲ್ಲ. ರಿಲ್ಯಾಕ್ಸ್ ಮಾ, ಇದೆಲ್ಲ ರುದ್ರ ವಾಪಸ್ ಬರೋ ತನಕ ಅಷ್ಟೇ ತಾನೆ. ನಿಧಾನಕ್ಕೆ ಅವನಿ ವಿನಯ್ಗೆ ಅಡ್ಜಸ್ಟ್ ಆಗ್ತಾಳೆ ಬಿಡು. ಐ ಹೋಪ್ ಸೋ. ನೋ ಮಿಸ್ಟರ್ ರಮಣ್, ರೂಲ್ಸ್ ಆರ್ ರೂಲ್ಸ್, ನಾವನ್ನ ಬ್ರೇಕ್ ಮಾಡಕ್ ಆಗಲ್ಲ. ಸೊ ಇಟ್ಸ್ ಮೈ ಕೈಂಡ್ ರಿಕ್ವೆಸ್ಟ್, ಪ್ಲೀಸ್ ಹೆಲ್ಪ್ ಮಾಡಿ. ನನ್ನಿಂದ ಡಾಕ್ಟರ್ ಸ್ನೇಹ ಅವರಿಗೆ ಏನೂ ತೊಂದರೆ ಆಗಲ್ಲ. ಐಲ್ ಗಿವ್ ಯು ದಟ್ ಅಶ್ಯೂರೆನ್ಸ್. ಇಟ್ಸ್ ಹೈಲಿ ಇಂಪಾಸಿಬಲ್ ರಮಣ್, ನಮ್ಮ ಸ್ಟಾಫ್ದು ಪ್ರೈವೇಟ್ ಡೀಟೇಲ್ಸ್ನ ಹಾಗೆಲ್ಲ ಕೊಡೋದಕ್ಕೆ ಬರಲ್ಲ. ಅವರ ಪ್ರೈವೇಟ್ ಲೈಫ್ನ ಡಿಸ್ಟರ್ಬ್ ಮಾಡೋ ಹಕ್ಕು ನಮಗಿಲ್ಲ. ಐ ಆಮ್ ವೆರಿ ಸಾರಿ ರಮಣ್. ಓಕೆ ದೆನ್, ನನಗೆ ಅವ್ರ ಕ್ಲಿನಿಕ್ ಅಡ್ರೆಸ್ ಕೊಡಿ, ನಾನು ಅಲ್ಲೇ ಹೋಗಿ ಮೀಟ್ ಮಾಡ್ತೀನಿ. ಅವ್ರ ಕ್ಲಿನಿಕ್ ಅಡ್ರೆಸ್ ಕೊಡೋದ್ರಿಂದ ನಿಮಗೇನು ಎಫೆಕ್ಟ್ ಆಗಲ್ವಲ್ಲ? ಅವ್ರಿಗೆ ಕ್ಲಿನಿಕ್ ಇರೋ ಬಗ್ಗೆ ನಮ್ಗೆ ಯಾವ ಇನ್ಫಾರ್ಮೇಷನ್ನೂ ಇಲ್ಲ. ಅವ್ರು ತುಂಬ ಅರ್ಜೆಂಟಲ್ಲಿ ಹರಿಬರಿಲಿ ಕೆಲಸ ಬಿಟ್ಟು ಹೊರಟೋದ್ರು. ವಾಟ್, ಡಾಕ್ಟರ್ ಸ್ನೇಹ ಹರಿಬರಿಯಲ್ಲಿ ಕೆಲಸ ಬಿಟ್ಟು ಹೋದ್ರ? ಯಾಕೆ ಸರ್, ಏನಾಯ್ತು? ನಮ್ಗೆ ಯಾರಿಗೂ ಅವ್ರು ಯಾಕೆ ಆ ರೀತಿ ಮಾಡಿದ್ರು ಅಂತ ಗೊತ್ತಿಲ್ಲ. ಶಿ ರಿಸೈನ್ಡ್ ಅಷ್ಟೇ. ಡಾಕ್ಟರ್ ಪ್ಲೀಸ್ ಡೋಂಟ್ ಮೈಂಡ್, ನನಗೆ ಡಾಕ್ಟರ್ ಸ್ನೇಹ ನಂಬರ್ ಬೇಕೇ ಬೇಕು, ಬಿಕಾಸ್ ಇದು ನನ್ನ ತಂಗಿ ಲೈಫ್ ಪ್ರಶ್ನೆ. ಡಾಕ್ಟರ್ ಸ್ನೇಹ ಅಲ್ಲದೆ ಇನ್ನು ಬೇರೆ ಯಾರು ಸರಿ ಮಾಡೋಕ್ಕಾಗಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಸಿಚುವೇಶನ್. ನೋಡಿ ರಮಣ್, ನಿಮಗೆ ಹೆಲ್ಪ್ ಮಾಡೋದಕ್ಕೆ ನನಗೂ ಇಚ್ಛೆ ಇದೆ, ಬಟ್ ಐ ಆಮ್ ಹೆಲ್ಪ್ಲೆಸ್. ನಮ್ಮ ಹಾಸ್ಪಿಟಲ್ ರೂಲ್ಸ್ನ ಬ್ರೇಕ್ ಮಾಡಿದ್ರೆ ತೊಂದರೆ ಆಗುತ್ತೆ. ಸಾರಿ. ಹಲೋ ಡಾಕ್ಟರ್, ಹಲೋ. ಟೈಮ್, ವೈ ಇಸ್ ದಿಸ್ ಹ್ಯಾಪ್ನಿಂಗ್? ಹೌ ಡು ಐ ಗೆಟ್ ಸ್ನೇಹಸ್ ನಂಬರ್? ಬೇರೆ ಏನು ದಾರಿ ಇದೆ? ಅವನಿ, ನೀನ್ಯಾಕ್ ಬಂದೆ? ಹೋಗಿ ಹೋಗಿ ಇಲ್ಲಿಂದ. ನನ್ನ ರೂಮ್ಗೆ ಯಾರು ಬರಬಾರ್ದು. ಪ್ಲೀಸ್ ಅವನಿ, ಹಾಗೆಲ್ಲ ಅನ್ಬಾರ್ದು. ನೋಡು, ನಾನು ಏನು ತೊಂದರೆ ಮಾಡಲ್ಲ, ನಾನು ನಿನ್ ನೋಡ್ಕೊಳಕ್ಕೆ ಬಂದಿರೋದು. ನಂಗೆ ಯಾರು ಬೇಡ, ಹೋಗು. ನನ್ನ ಹತ್ರ ಬರಬೇಡ. ಹಠ ಮಾಡಬಾರ್ದಮ್ಮ. ನೋಡು, ಊಟ ತಂದಿದ್ದೀನಿ, ಊಟ ಮಾಡಿಬಿಟ್ಟು ಮಾತ್ರ ತಗೊಂಡು ಮಲ್ಕೋಬೇಕು, ಆಯ್ತಾ? ಬೇಡ ಅಂದ್ರೆ ಬೇಡ, ಹೋಗು ಅನ್ನಲ್ಲ. ನೀನು ಊಟ ಮಾಡಿದ್ರೆ ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಪ್ಲೀಸ್ ಅಮ್ಮ, ಅವನೇ ಊಟ ಮಾಡು. ಅನ್ನ ದೇವ್ರಲ್ವಾ, ಅದನ್ನ ಯಾರು ಹೀಗೆ ಕಾಯಿಸ್ತಾರ? ನೀನ್ ಗುಡ್ ಗರ್ಲ್ ಅಲ್ವಾ? ರುದ್ರ ಎಲ್ಲಿ? ಅವನ್ ಬರಕ್ ಅವನಿಲ್ಲ, ಏನೋ ಕೆಲಸ ಅಂತ ಹೋಗಿದ್ದಾನೆ. ಇನ್ಮೇಲಿಂದ ನಾನೇ ನಿನಗೆ ಊಟ ಮಾಡಿಸೋದು, ಮಾತ್ರೆ ಕೊಡೋದು, ಬೆಳಗ್ಗೆ ವಾಕಿಂಗು ನಾನೇ ಕರ್ಕೊಂಡು ಹೋಗೋದು. ಅವನು ಬರೋ ತನಕ ನನ್ನ ಮಾತು ಕೇಳಬೇಕು. ಪ್ಲೀಸ್ ಅವನಿ, ಊಟ ಮಾಡು. ನನಗೆ ರುದ್ರನೇ ಕೊಡಬೇಕು, ಕೊಟ್ಟರೆ ಮಾತ್ರ ತಿನ್ನೋದು, ಇಲ್ಲ ಅಂದರೆ ಏನು ಬೇಡ, ಹೋಗು.
ಅವಳು ನಿಜವಾಗ್ಲೂ ನಮಗೆ ಸಿಗ್ತಾಳ? ಹಾಗೆ ಅನ್ಕೋಬೇಡಿ ರಮಣ್, ಅವನಿ ಇಲ್ಲೇ ಇಲ್ಲ. ಅವಳು ಸತ್ತೋಗಿದ್ದಾಳೆ ಅನ್ನೋ ಭ್ರಮೆಯಿಂದ ಇಷ್ಟು ದೂರ ಬಂದಿದ್ದೀವಿ, ಅದಕ್ಕೆ ಖುಷಿ ಪಡಿ. ಬಟ್ ನಮಗಿದ್ದ ದಾರಿ ಎಲ್ಲ ಮುಚ್ಚೋಗ್ತಾ ಇದೆ, ಅದಕ್ಕೇನು ಮಾಡೋದು? ಡಾಕ್ಟರ್ ಸ್ನೇಹ ಏನಾದರೂ ಕ್ಲೂ ಕೊಡ್ಬೋದು, ಅದರಿಂದ ನಮ್ಮ ಅವನಿ ಸಿಗ್ಬೋದು ಅಂದ್ಕೊಂಡಿದ್ದೆ. ಆದರೆ ಈಗ ಅದು ಸಾಧ್ಯ ಆಗ್ತಾ ಇಲ್ಲ. ವೈ ರಾಧಾ, ವೈ ಇಸ್ ಆಲ್ ದಿಸ್ ಹ್ಯಾಪ್ನಿಂಗ್? ನಮಗೆ ನಮ್ಮ ಪುಟಾಣಿ ಯಾವಾಗ ಸಿಗೋದು? ನಂಬಿಕೆ ಕಳ್ಕೊಬೇಡಿ ರಮಣ್, ಎಲ್ಲ ನೋವು ಸಂಕಟ ಒದ್ದಾಟಕ್ಕೂ ಒಂದು ಕೊನೆ ಇರಲೇಬೇಕು. ಭರವಸೆಗಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ. ಅವನಿ ಸಿಗ್ತಾಳೆ, ಸಿಗ್ಲೇಬೇಕು. ಹೋಪ್ಸ್ ಕಳ್ಕೊಂಬೇಡಿ ಅಂತ ಹೇಳೋದು ಈಸಿ ರಾಧಾ. ಅದನ್ನ ನಾವು ಅಂದ್ಕೊಂಡಿದ್ದೇನು ಆಗದೇ ಇದ್ದಾಗ ಏನು ಹೋಪ್ಸ್ ಇರುತ್ತೆ? ಹೀಗೆ ಒಂದಾದ್ಮೇಲೆ ಒಂದು ಆಘಾತ ಆದಾಗ ಭರವಸೆ ಕಳ್ಕೊಳ್ಳೋದು ಮಾಮೂಲಿ. ಆದರೆ ಆಗಲೇ ನಮ್ಮ ನಿಜವಾದ ಶಕ್ತಿ ಗೊತ್ತಾಗೋದು. ಎಲ್ಲ ತಲೆ ಕೆಳಗಾದಾಗಲೂ ನಾವು ಗಟ್ಟಿಯಾಗಿ ನಿಲ್ಬೇಕು. ಎಲ್ಲ ಸರಿ ಹೋಗುತ್ತೆ ರಮಣ್, ನೀವು ಮನ್ಸು ಗಟ್ಟಿ ಮಾಡ್ಕೊಳ್ಳಿ. ನಿಮಗೀಗಲೂ ಆ ಹೋಪ್ಸ್ ಇದೆಯಾ ರಾಧಾ? ಮತ್ತಿನ್ಯಾರೋ ಬರ್ತಾರೆ, ಅವನೇನು ಹುಡ್ಕೋಕ್ ದಾರಿ ತೋರಿಸ್ತಾರೆ ಅಂತ? ಅವನಿನ ನಮ್ಮನ್ನ ಒಂದ್ ಮಾಡಕ್ಕೆ ಇನ್ಯಾರಿದ್ದಾರೆ? ಯಾಕಿಲ್ಲ ರಮಣ್, ಗಣೇಶ ಇಲ್ವಾ, ಅವನ ಆಶೀರ್ವಾದದಿಂದ ನಾವು ಇಷ್ಟು ದೂರ ಬಂದಿಲ್ವಾ? ಒಂದ್ಸಲ ಹಳೆಯದನ್ನೆಲ್ಲ ನೆನ್ಪು ಮಾಡ್ಕೊಳ್ಳಿ. ಅತ್ತೆ ಅವನಿ ಚಿತ್ರನ ಬಿಡಿಸ್ತಿದ್ದನ್ನು ನಾನು ನೋಡಿದ್ದು, ಮೆಮರಿ ಬಸ್ ಸಿಕ್ಕಿದ್ದು. 20 ವರ್ಷ ಆದಮೇಲೆ ಸ್ವರ್ಣಗಿರಿ ದೇವಸ್ಥಾನಕ್ಕೆ ಹೋಗಿದ್ದು, ಅಲ್ಲಿ ಅತ್ತೆಗೆ ಅವನಿ ಕಾಣಿಸಿತ್ತು. ನನಗೆ ಅಕಸ್ಮಾತ್ ಆಗಿ ಅವನೇ ನುಡಿಸ್ತಿದ್ದ ಮೌತ ಅವ್ರಿಗನ್ ಕೇಳಿಸಿತ್ತು. ಅಕಸ್ಮಾತ್ ಆಗಿ ಡಾಕ್ಟರ್ ಸ್ನೇಹ ಸಿಕ್ಕಿದ್ದು. ಅತ್ತೆಗೆ ಅವನಿ ಕಾಲ್ ಬಂದಿತ್ತು, ರೋಸಿ ಮಿಸ್ ಸಿಕ್ಕಿದ್ದು, ಇರ್ಫಾನ್ ಚಾಚಾ ಸಿಕ್ಕಿ ಆಕ್ಸಿಡೆಂಟ್ ನಂತರ ಏನೇನು ನಡೀತು ಅಂತ ಹೇಳಿದ್ದು. ಎಷ್ಟು ಸಾಲದ ರಮಣ್, ಅದೃಷ್ಟ ನಮ್ಮ ಕಡೆ ಇದೆ ಅಂತ ಹೇಳೋದಿಕ್ಕೆ. ರಮಣ್ ಚಿಂತೆ ಮಾಡಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ನಾವು ಸರಿಯಾದ ದಾರಿಯಲ್ಲೇ ಹೋಗ್ತಿದ್ದೀವಿ. ಯಾವುದೋ ಒಂದು ಶಕ್ತಿ ನಮ್ಮನ್ನು ಅವನಿ ಕಡೆ ಕರ್ಕೊಂಡು ಹೋಗ್ತಿದೆ. ಬಟ್ ಯಾಕೆ ಏನು ವರ್ಕೌಟ್ ಆಗ್ತಾ ಇಲ್ಲ? ನಾವ್ಯಾಕೆ ಒಂದೇ ಕಡೆ ಸ್ಟಕ್ ಆಗಿದ್ದೀವಿ? ಐ ಫೀಲ್ ನಾವು ಡೆಡ್ ಎಂಡ್ ರೀಚ್ ಆಗಿದ್ದೀವಿ ರಾಧಾ. ಹಾಗೆ ಅನ್ಕೋಬೇಡಿ ರಮಣ್, ಇದು ಡೆಡ್ ಎಂಡ್ ಅಲ್ಲ, ಇದು ಒಂದು ಸಣ್ಣ ತಿರುವು ಅಷ್ಟೇ. ಈ ತಿರುವಲ್ಲಿ ನಾವು ಕಳ್ದೋಗಿ ಕನ್ಫ್ಯೂಸ್ ಆಗಿದ್ದೀವಿ. ಈ ತಿರುವು ದಾಟ್ತಿದ್ದಾಗೆ ನಮಗೆ ಮುಂದಿನ ದಾರಿ ಕಾಣಿಸುತ್ತೆ. ಮುಂದಿನ ದಾರಿಯಲ್ಲೂ ಯಾರಾದರೂ ಕೈ ಹಿಡ್ದು ನಡೆಸೋರು ಸಿಕ್ಕೇ ಸಿಗ್ತಾರೆ. ಅವ್ರು ನಮಗೆ ಅವನಿ ಹತ್ರ ಕರ್ಕೊಂಡು ಹೋಗ್ತಾರೆ. ಅದು ನಾವು ನಂಬಿರೋ ಗಣೇಶನು. ಎಲ್ಲ ಸಾಧ್ಯ ಇಲ್ಲ. ನೀವು ಯಾರು, ನನ್ನ ಹಿಂದೆ ಯಾಕೆ ಬಿದ್ದೀರಾ ಅಂತ ಗೊತ್ತಾಗೋ ತನಕ ನಾನು ನಿಮ್ಮನ್ನು ಮೀಟ್ ಆಗಲ್ಲ. ಅದೇನೇ ಆದರೂ ಸರಿ. ಹಠ ಮಾಡಬೇಡ ವಿನಯ್, ನಂಗೆ ನೀನು ಯಾರು ಅಂತ ಗೊತ್ತು, ಅದು ಸಾಕಲ್ವಾ? ನಾನು ಯಾರು ಅಂತ ತಿಳ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ. ಹೇಳಿದ್ನಲ್ಲ ಮೀಟ್ ಆಗೋಕ್ಕಾಗಲ್ಲ ಅಂತ. ನೀವು ಯಾರೋ ಬಾ ಅಂತ ಕರೆದ್ರೆ ಬರೋಕ್ಕಾಗತ್ತಾ? ನೀವು ಯಾರು ಅಂತ ನಂಗೆ ಗೊತ್ತಾಗಬೇಕು, ನಿಮ್ಮ ಐಡೆಂಟಿಟಿ ರಿವೀಲ್ ಆಗಬೇಕು, ಆಗಲೇ ನಾನು ಬರೋದು. ಆಲ್ ರೈಟ್, ನನ್ನನ್ನು ಅವನಿ ವೆಲ್ ವಿಶರ್ ಅನ್ಕೋ, ಇಷ್ಟ ಐಡೆಂಟಿಟಿ ಸಾಕಲ್ವಾ? ಏನಂದ್ರಿ? ನಿನಗೇನು ಕೇಳಿಸ್ತೋ ಅದನ್ನೇ ಹೇಳಿದ್ದು. ಐ ಆಮ್ ಅವನೀಸ್ ವೆಲ್ ವಿಶ್ ಹಿತೈಷಿ. ನನ್ನನ್ನು ಮೀಟ್ ಮಾಡೋಕ್ಕೆ ಇಷ್ಟು ಇನ್ಫಾರ್ಮೇಷನ್ ಸಾಕಲ್ವಾ? ನಾನು ಅವನಿಗೆ ಒಳ್ಳೇದಾಗಬೇಕು ಅಂತ ಬಯಸ್ತಿದ್ದೀನಿ. ಅವಳಿಗೋಸ್ಕರ ಅವಳ ಫ್ಯಾಮಿಲಿ ಮೆಂಬರ್ಸ್ ಕಾಯ್ತಾ ಇದ್ದಾರೆ, ಅವ್ರಿಗೆ ಅವನಿಗೆ ಸಿಗಬೇಕು, ಅದೇ ನನ್ನ ಉದ್ದೇಶ. ನಿನ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ನೀನು ನಾಳೆ ನನ್ನನ್ನು ಮೀಟ್ ಮಾಡಬೇಕು. ಇದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ನಿನಗೆ ಸ್ವಲ್ಪ ಟೈಮ್ ಬೇಕು. ಎನಿವೇಸ್, ನಾನು ನೀನು ನಾಳೆ ಮೀಟ್ ಆಗ್ತಿದ್ದೀವಿ, ಶಾರ್ಪ್ 10:00 ಎಟ್ RR ನಗರ್.
ನಾವಿಲ್ಲಿ ಪ್ರತಿ ಕ್ಷಣ ಅವ್ನಿ ಅವ್ನಿ ಅಂತ ಅವಳದೆ ನೆನಪಲ್ಲಿದ್ದೀವಿ. ಅಮ್ಮ ಅಂತೂ ಸಫರ್ ಆಗ್ತಾನೆ ಇದ್ದಾರೆ. ಅವ್ನಿನೂ ನಮ್ಮನ್ನ ಹೀಗೆ ನೆನಪು ಮಾಡ್ಕೊತಾ ಇರ್ತಾಳ? ಯಾಕಿಲ್ಲ ರಮಣ್, ಖಂಡಿತ ಅವಳಿಗೂ ನೀವು ನೆನಪಾಗ್ತಿರ್ತೀರ. ಅವಳು ನಿಮ್ಮ ಥರನೇ ಪ್ರತಿ ಕ್ಷಣ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಕರಳು ಬಳ್ಳಿ ಸಂಬಂಧ ಎಷ್ಟೇ ದೂರ ಇದ್ರು ಎಲ್ಲೇ ಇದ್ರು ಅದ್ರ ಸೆಳೆತ ಕಮ್ಮಿ ಆಗಲ್ಲ. ಡು ಯು ರಿಯಲಿ ಥಿಂಕ್ ಸೋ? ನೀವು ಹೇಳಿದಾಗೆ ಅವ್ನಿ ನಿಜವಾಗ್ಲೂ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದಾ? ಹೌದು ರಮಣ್, ಅದರಲ್ಲಿ ಅನುಮಾನನೇ ಇಲ್ಲ. ಇದು ಮರ್ತೋಗಂತ ಸಂಬಂಧ ಅಲ್ಲ. ಅಮ್ಮನ ಕೂಗು ಅಣ್ಣನ ಸಂಕಟ ಅವಳಿಗೆ ಕೇಳಿಸಿರುತ್ತೆ. ಬಟ್ ಅವಳು ಯಾಕೆ ವಾಪಸ್ ಬರ್ತಾ ಇಲ್ಲ? ನಮ್ಮ ಥರ ಅವಳು ಯಾಕೆ ನಮ್ಮನ್ನು ಹುಡ್ಕೋ ಪ್ರಯತ್ನ ಮಾಡ್ತಾ ಇಲ್ಲ? ಇಷ್ಟು ವರ್ಷ ಆದರೂ ಅವಳು ಯಾಕೆ ನಮ್ಮ ಕಣ್ಣಿಗೆ ಬಿದ್ದಿಲ್ಲ? ಅವಳು ನಿಮ್ಮನ್ನೆಲ್ಲ ಸೇರೋ ಪ್ರಯತ್ನ ಮಾಡ್ತಿಲ್ಲ ಅಂತ ನೀವು ಹೇಗೆ ಹೇಳ್ತೀರಾ? ಮಾಡ್ತಿರ್ಬೋದಲ್ವಾ? ಪಾಪ, ಅವಳ ಪರಿಸ್ಥಿತಿ ಅಲ್ಲಿ ಹೇಗಿದೆಯೋ ಏನೋ ಯಾರಿಗೆ ಗೊತ್ತು. ಗಾಡ್ ನೋಸ್ ಅವಳಿಗೆ ಯಾವ ಕಂಡೀಷನ್ ಇದ್ದಾಳೋ ಏನೋ. ಇರ್ಫಾನ್ ಚಾಚ ಹೇಳಿದ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಈಗಲೂ ಭಯ ಆಗತ್ತಿರದ. ಅವಳು ನಮ್ಮ ಮನೆ ತನಕ ಬಂದು ಹಾಗೆ ವಾಪಸ್ ಹೋದ್ಲು ಅಂದಾಗ ಇಷ್ಟು ಬೇಜಾರಾಯ್ತು ಗೊತ್ತಾ? ನನ್ನ ಮುಂದೆನೇ ಇದ್ಲು, ನನಗೆ ಗೊತ್ತಾಗಲಿಲ್ಲ. ನನ್ನನ್ನು ನೋಡ್ಬೇಕಂತ ಬಂದ್ಲು ಆದ್ರೆ ನಾನು ಮಾತಾಡಿಸ್ಲಿಲ್ಲ. ಐ ಹೇಟ್ ಮೈ ಸೆಲ್ಫ್ ಫಾರ್ ದಿಸ್. ಅವತ್ತು ನಾನು ಇರ್ಫಾನ್ ಚಾಚಾ ಜೊತೆ ಹೋಗಿದ್ದಿದ್ರೆ ಇವತ್ತು ನಮ್ಮ ಪುಟಾಣಿ ನಮ್ಮ ಜೊತೆ ಇರ್ತಾ ಇದ್ಲು. ನಾನು ಅವ್ನಿ ಜೊತೆ ನಾನು ಖುಷಿಯಾಗಿರ್ತಿದ್ದೆ. ನಡೆದು ಹೋಗಿರೋದನ್ನ ಸರಿ ಮಾಡೋಕ್ಕಾಗಲ್ಲ ಅಂದಮೇಲೆ ಅದನ್ನ ನೆನೆಸ್ಕೊಂಡು ಕೊರಗಬೇಡಿ ರಮಣ್. ಮುಂದೆ ಮಾಡಬೇಕಾಗಿರೋದನ್ನ ಯೋಚನೆ ಮಾಡೋಣ. ನಾನು ಹಾಗೆ ಅನ್ಕೊಂತೀನಿ. ಬಟ್ ಐ ಫೀಲ್ ಮತ್ತೆ ಮತ್ತೆ ಹಳೆ ನೆನಪುಗಳು ನನ್ನ ಕಾಡುತ್ತೆ. ಇರ್ಫಾನ್ ಚಾಚಾ ಅವ್ನಿ ಬಗ್ಗೆ ಹೇಳಿದ್ಮೇಲಂತೂ ನನ್ನ ಕಣ್ಣು ಮುಚ್ಚಿದ್ರು. ಪಾಪ ಅವತ್ತು ಅವಳಿಗೆ ಎಷ್ಟು ಬೇಜಾರಾಗಿತ್ತು ಏನೋ. ಎಲ್ಲ ಬಿಟ್ಟು ಬರೀ ನನ್ನ ಜೊತೆ ಮಾತ್ರ ಮಾತಾಡ್ತೀನಿ ಅಂದಿದ್ಲು. ಬಟ್ ಡೆಸ್ಟಿನಿ ನೆವರ್ ಲೆಟ್ ಅಸ್ ಯುನೈಟ್. ಆಸೆ ಪಟ್ಲು ಅಷ್ಟು ದೊಡ್ಡ ಆಕ್ಸಿಡೆಂಟ್ ಆಗಿತ್ತು. ಬೆಂಕಿ ತಾಗಿ ಮೈಕೈ ಗಾಯ ಆಗಿತ್ತು. ಆ ನೋವಲು ಮನೆಗೆ ಯಾಕೆ ಬರಕ್ಕೆ ಹೋಗ್ಲಿಲ್ಲ? ಮನೆಯವ್ರನ್ನ ಯಾಕೆ ಭೇಟಿ ಆಗಲಿಲ್ಲ? ಯಾವುದೇ ಮಗು ಆಗಲಿ ನೋವಾದಾಗ ಅಮ್ಮ ಬೇಕು ಅನ್ನತ್ತೆ. ಆದರೆ ಅವಳು ಹಾಗನ್ನಲಿಲ್ಲ. ನಿಮ್ಮ ಹೆಸರು ಹೇಳಿ ನಿಮ್ಮನ್ನು ಮಾತ್ರ ಭೇಟಿ ಆಗಬೇಕು ಅಂದ್ಲು. ಯಾಕೆ ಹಾಗೆ ಗೊತ್ತಿಲ್ಲ ರಾಧಾ. ಇರ್ಫಾನ್ ಚಾಚಾ ಈ ವಿಷಯ ಹೇಳಿದಾಗ ಐ ವಾಸ್ ಕಂಪ್ಲೀಟ್ಲಿ ಶಾಕ್ಡ್. ಇಷ್ಟು ಪ್ರೀತಿ ಮಾಡೋ ಫ್ಯಾಮಿಲಿನ ಅವಳು ಯಾಕೆ ದೂರ ಇಟ್ಲು? ಅಮ್ಮನೂ ಕೂಡ. ಹೌ ಕ್ಯಾನ್ ಶಿ ಅವಾಯ್ಡ್ ಹರ್ ಮದರ್? ಕಾರಣ ಇಲ್ಲದೆ ಅವಳು ಹಾಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ರಮಣ್. ಆ ಪುಟ್ಟ ಮಗು ಮನಸ್ಸಲ್ಲಿ ತನ್ನ ಸ್ವಂತ ಮನೆಯವರನ್ನೇ ದೂರ ಇಡಬೇಕು ಅನ್ನೋ ಯೋಚನೆ ಇದೆ ಅಂದರೆ ಅದರ ಹಿಂದೆ ಬಲವಾದ ಕಾರಣ ಇದ್ದೇ ಇರುತ್ತೆ. ನಮಗೆ ಗೊತ್ತಿಲ್ಲದೆ ಏನೋ ನಡೆದಿದೆ ರಮಣ್. ನಂಗೆ ಅರ್ಥ ಆಗ್ತಾ ಇಲ್ಲ ವಿನಯ್. ಅವನಿಗೆ ಒಳ್ಳೇದು ಬಯಸೋರು, ಅವ್ಳ ಫ್ಯಾಮಿಲಿ ಜೊತೆ ಅವನಿನ ಸೇರಿಸೋರು ಅಂಥವ್ರು ಯಾರಿದ್ದಾರೆ? ಅದು ನಿಂಜಾಡಿಕೊಂಡು ಪ್ರಕೃತಿ ಆಸ್ಪತ್ರೆ ತನಕ ಬರೋರು ಅದೆಲ್ಲ ಹೇಗೆ ಸಾಧ್ಯ? ಗೊತ್ತಿಲ್ಲ ಸರ್, ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಅವಳು ಯಾರೋ ಏನೋ ನನ್ನ ಇಡೀ ಜಾತಕನ ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ. ನಾನು ಸೀತಾರಾಮ್ ಮೇಡಮ್ನ ಮೀಟ್ ಆಗಿರೋ ಜಾಗದಿಂದ ಹಿಡಿದು ಇಲ್ಲಿವರೆಗೂ ಏನಾಗಿದ್ದಾನೋ ಎಲ್ಲ ವಿಷಯ ಅವಳಿಗೆ ಗೊತ್ತು. ಅದು ಡಾಕ್ಟರ್ ಸ್ನೇಹ ಏನಾದರೂ ಹೀಗೆ ಮಾಡಿದಾರ? ತನ್ನ ಐಡೆಂಟಿಟಿ ಬಿಟ್ಕೊಡದೆ ಅವನಿಗೆ ಸಹಾಯ ಮಾಡಕ್ಕೆ ಕೊಟ್ಟಿದ್ದಾರೆ ಅಂದರೆ ಅದು ಸ್ನೇಹನೇ ಇರಬೇಕು. ಸ್ನೇಹನ? ಅದ್ಯಾರು ಸರ್? ಅವರು ಪ್ರಕೃತಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ರು, ಸೈಕಿಯಾಟ್ರಿಸ್ಟು. ಅವನಿ ಬಗ್ಗೆ ಅವ್ರಿಗೆಲ್ಲ ಗೊತ್ತಿತ್ತು. ಓ ಹೌದಾ? ಅದೊಂದು ದೊಡ್ಡ ಕತೆ ಬಿಡು, ಅವ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಬಿಡ. ಓಕೆ ಸರ್, ಈಗ ನಾಳೆ ನಾನು ಹೋಗಬೇಕೋ ಬೇಡವ ಸರ್? ನನಗ್ಯಾಕೋ ನಾನು ಹೋಗಬೇಕು ಅಂತ ಅನ್ನಿಸ್ತಾ ಇದೆ.
ನಾನು ಹೋಗಲಿಲ್ಲ ಅಂದರೆ ಅವಳು ಏನಾದರೂ ಅವಂತರ ಮಾಡೇ ಮಾಡ್ತಾಳೆ. ಅಟ್ಲೀಸ್ಟ್ ಅವಳು ಯಾರು ಅಂತ ತಿಳ್ಕೊಳ್ಳೋಕ್ಕಾದರೂ ಅವಳು ಮೀಟ್ ಆಗೋಕ್ಕೆ ಹೋಗ್ತೀನಿ ಸರ್. ಅದೇನಾದರೂ ಸೀತಾರಾದೇವಿ ಗಿಮಿಕ್ ಆದರೆ ಹಾಗೇನು ಮಾಡ್ತೀಯಾ? ಹಾಗೇನಾದ್ರೂ ಆದರೆ ಮುಂದೆ ನೋಡ್ಕೊಳ್ಳೋಣ ಸರ್. ಏನಾದರೂ ಮಾಡಿ ಪ್ಯಾಚಪ್ ಮಾಡ್ತೀನಿ, ನೀವು ಚಿಂತೆ ಮಾಡಬೇಡಿ, ನಾನು ಇದ್ದೀನಿ. ಸರಿ, ಮೀಟ್ ಆಗು. ಆದರೆ ನೀನು ಒಬ್ಬನೇ ಹೋಗೋದು ಬೇಡ, ನಾನು ಬರ್ತೀನಿ. ನೀವಾ? ಹೌದು, ನಾನು ಬರ್ತೀನಿ. ಆದರೆ ಅವಳಿಗೆ ನಾನು ಕಾಣಿಸ್ಕೊಳ್ಳೋದಿಲ್ಲ, ದೂರದಲ್ಲಿ ನಿಂತು ಎಲ್ಲ ನೋಡ್ತೀನಿ. ಅವನಿಗೆ ಒಳ್ಳೇದು ಬಯಸೋ ಆ ಹಿತೈಷಿ ಯಾರು ಅಂತ ನನಗೂ ಗೊತ್ತಾಗಬೇಕು.